ಇನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಮಂಡ್ಯ ಜಿಲ್ಲೆ ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಂಡ್ಯ ಜಿಲ್ಲಾ ಬಿಜೆಪಿ ನಾಯಕರ ಜೊತೆ ಬಿ ಎಸ್ ವಿಜಯೇಂದ್ರ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ನಾಯಕರ ಜೊತೆಗೆ ವಿಜಯೇಂದ್ರ ಸಮಾಲೋಚನೆಯನ್ನ ನಡೆಸಿರುವಂತದ್ದು. ಒಂದು ಕಡೆಯಿಂದ ಕಾಂಗ್ರೆಸ್ ಆಲ್ರೆಡಿ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ, ಮತ್ತೊಂದು ಕಡೆ ಈಗ ವಿಜಯೇಂದ್ರ ಸಭೆಗೆ ಬಂದಿದ್ದಾರೆ. ಆದರೆ ಸುಮಲತಾ ಅವರಿಗೆ ಇಲ್ಲಿ ಆಹ್ವಾನವನ್ನ ಕೊಡಲಾಗಿಲ್ಲ. ಮಾಜಿ ಸಚಿವ ಕೆ ಸಿ ನಾರಾಯಣಗೌಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದೋಸ್ತಿ ಅಭ್ಯರ್ಥಿ ಗೆಲ್ಸೋ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ಸುಮಲತಾ ಅವರ ನಡೆ ಬಗ್ಗೆ ಬಿಜೆಪಿ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಈಗ ಮೈತ್ರಿ ಆದ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಲ್ಲಿ ಕಣಕ್ಕೆ ಇಳಿಯೋದು ಕನ್ಫರ್ಮ್ ಆಗಿದೆ. ಇನ್ನು ನಾರಾಯಣಗೌಡರು ಪಕ್ಷ ಬಿಡೋದಿಲ್ಲ, ಅವರು ಬಿಜೆಪಿಯಲ್ಲೇ ಇರ್ತಾರೆ ಅಂತ ಕೂಡ ವಿಜಯೇಂದ್ರ ಇದೇ ವೇಳೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ನಾರಾಯಣಗೌಡರು ಭಾರತೀಯ ಜನತಾ ಪಾರ್ಟಿ ಬಂದು ಚುನಾವಣೆಯಲ್ಲಿ ಗೆದ್ದು ಸಚಿವರ ಕೆಲಸ ಮಾಡಿದ್ದಾರೆ. ಬಿಜೆಪಿಗೂ ಕೂಡ ತನ್ನದೇ ಆದಂತ ಒಂದು ಬೇಸ್ ಏನಿದೆ, ತಳಮಟ್ಟದಲ್ಲೂ ಕೂಡ ನಮ್ಮ ಕಾರ್ಯಕರ್ತರಿಗೆ ದೊಡ್ಡ ಪಡೆನೆ ಕೂಡ ಇದೆ ಮಂಡ್ಯದಲ್ಲಿ. ನಮ್ಮ ಗುರಿ ಒಂದನೇ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಗೆಲ್ಲಬೇಕು ಅಂತಕ್ಕಂಥದ್ದು. ಯಾಕೆ ನರೇಂದ್ರ ಮೋದಿ ಜೊತೆ ಕೈ ಬಲಪಡಿಸತಕ್ಕಂಥ ಒಂದು ಮಹಾಚುನಾವಣೆ, ನಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ಎಲ್ಲವನ್ನೂ ಕೂಡ ಬದಿಗಿಟ್ಟು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಯಾರೇ ಅಭ್ಯರ್ಥಿ ಆದರೂ ಸಹ ನಾವು ಸಂಪೂರ್ಣವಾಗಿ ನಾವು ಬೆಂಬಲ ನೀಡಬೇಕು, ಗೆಲ್ಲಿಸಬೇಕು. ಆ ಒಂದು ತೀರ್ಮಾನವನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡಿದ್ದೇವೆ. ಸಾಕಷ್ಟು ಬಾರಿ ವಿಚಾರವನ್ನು ನಾನು ಹೇಳಿದ್ದೇನೆ, ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತ್ಯಾಗ ಅಷ್ಟಿಷ್ಟಲ್ಲ. ನಾರಾಯಣಗೌಡರು ಅವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿದ್ದಾರೆ, ಇವತ್ತು ಕೂಡ ಇರ್ತಾರೆ, ಮುಂದೂ ಕೂಡ ಇರ್ತಾರೆ ನಮ್ಮ ಜೊತೆ. ಈಗ ವಿಜಯೇಂದ್ರ ಅವರು ಮಾತನಾಡ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಬಿಜೆಪಿಯ ಅಭ್ಯರ್ಥಿ ಈ ಬಾರಿ ಕಣಕ್ಕಿಳಿತಾ ಇಲ್ಲ ಮಂಡ್ಯದಿಂದ, ಆದ್ರೆ ದೋಸ್ತಿ ಆದಂತ ಕಾರಣದಿಂದಾಗಿ ಜೆ ಡಿ ಎಸ್ ಅಭ್ಯರ್ಥಿಯಲ್ಲಿ ಕಣಕ್ಕಿಳಿಯೋದು ಕನ್ಫರ್ಮ್ ಆಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿಲ್ತಾರೆ ಅಂತಕ್ಕಂಥ ವಿಚಾರ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಇದರ ಬೆನ್ನಲ್ಲಿಯೇ ಬಿಜೆಪಿ ಬೆಂಬಲಿಗರು ಯಾರಿದ್ದಾರೆ, ನರೇಂದ್ರ ಮೋದಿ ಅವರ ವೋಟರ್ಸ್ ಯಾರಿದ್ದಾರೆ, ಅವರನ್ನ ಕೂಡ ಗಮನ ಸೆಳೆಯುವಂತ ಪ್ರಯತ್ನವನ್ನ ಈಗ ವಿಜಯೇಂದ್ರ ಅವರು ಮಾಡ್ತಾ ಇರುವಂತದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನೀಲ್, ಇವತ್ತಿನ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಈ ಒಗ್ಗಟ್ಟು ಮೂಡುತ್ತಾ, ಜೊತೆಗೆ ಈ ಒಗ್ಗಟ್ಟು ಜೆ ಡಿ ಎಸ್ ಅಭ್ಯರ್ಥಿಗೆ ಮತವಾಗಿ ಬದಲಾಗುತ್ತಾ ಅಂತ? ಖಂಡಿತ ರಾಘವೇಂದ್ರ, ಇದೇ ಚರ್ಚೆಗಳು ಕೂಡ ಮಂಡ್ಯದಲ್ಲಿ ನಡೀತಾ ಇರುವಂತದ್ದು. ಯಾಕೆಂದ್ರೆ ಒಂದ್ ಕಡೆ ಸುಮಲತಾ ಈಗಾಗಲೇ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ಸಹಕಾರವನ್ನ ಕೊಡ್ತಾರೆ ಅನ್ನುವಂತ ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಆ ಚರ್ಚೆಯ ಬೆನ್ನಲ್ಲೇ ಈಗ ಸುಮಲತಾ ಅವರ ಆ ಮೌನ ಏನಿದೆ, ಆ ಮೌನ ಜೊತೆಗೆ ಸುಮಲತಾ ಬೆಂಬಲಿಗರು ಸಭೆಯನ್ನ ನಡೆಸಬೇಕು, ಸಭೆಯನ್ನ ನಡೆಸಿ ನಂತರ ಸುಮಲತಾ ಅವರು ಸ್ವತಂತ್ರ ಅಂದ್ರೆ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಏನ್ ಸುಮಲತಾ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಇವೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಮೈತ್ರಿ ಅಂದ್ರೆ ಅನ್ನುವಂಥದ್ದು ಮಂಡ್ಯದಲ್ಲಿ ಯಾಕೋ ಎಲ್ಲೋ ಒಂದು ಕಡೆ ಬಿರುಕು ಮೂಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಯಾಕೆಂದ್ರೆ ಸುಮಲತಾ ಈಗಾಗ್ಲೇ ಏನು ಹೈಕಮಾಂಡ್ ಜೊತೆ ಮಾತನಾಡ್ಕೊಂಡ್ ಬಂದ್ರು, ಡೆಲ್ಲಿಗೆ ಹೋಗಿದ್ರು, ಅಲ್ಲೂ ಕೂಡ ಏನು ಬಿಜೆಪಿಯ ನಾಯಕರುಗಳು ಅವರಿಗೆ ಸಮಾಧಾನವನ್ನ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಏನು ಸುಮಲತಾ ಬೆಂಬಲಿಗರು ಸಭೆಯನ್ನ ನಡೆಸಿ ಅವ್ರನ್ನ ಪಕ್ಷೇತರವಾಗಿ ಕಣಕ್ಕಿಳಿಸಬೇಕು ಅನ್ನುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು, ಸುಮಲತಾ ಕೂಡ ಮೌನಕ್ಕೆ ಶರಣಾಗಿರುವಂತದ್ದು, ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ವಿಜಯೇಂದ್ರ ಅವರು ಕೂಡ ಸುಮಲತಾ ಅವರ ಮನವೊಲಿಸ್ತೀನಿ ಅನ್ನುವಂತ ಮಾತುಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಧನ್ಯವಾದಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.